ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ವ್ಯಾಟ್ಸಪ್ನ ಯೂಸ್ ಮಾಡ್ತಾಯಿದ್ದಾರೋ ಸೊ ಅವರಿಗೆ ಯೂಸ್ ಆಗೋಂಥ ಅಪ್ಲಿಕೇಶನ್ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಆ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಚಾಟ್ ಲಾಕರ್ ಅಂತ. ಸೊ ನಿಮ್ಮ ಮೊಬೈಲ್ನ ಅನೇಕ ಜನ ಇಸ್ಕೊತಾ ಇರ್ತಾರೆ. ಸೊ ಇಸ್ಕೊಂಡಾಗ ನಮಗೆ ಎಲ್ಲಿ ನಮ್ಮ ವ್ಯಾಟ್ಸಪ್ ಸೀಕ್ರೆಟ್ ಚಾಟ್ಗಳನ್ನ ಓದ್ತಾರೋ ಏನೋ ಅಂತ ನಮಗೆ ಆತಂಕ ದುಗುಡ ಇರುತ್ತೆ ಸರ್. ಈ ಅಪ್ಲಿಕೇಶನ್ ಇದ್ದರೆ ಸಾಕು ಫ್ರೆಂಡ್ಸ್, ನೀವು ಯಾರು ಬೇಕಾದರೂ ಕೈಯಲ್ಲಿ ಫೋನನ್ನು ಕೊಡಬೇಕು. ಸೊ ಆ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಚಾಟ್ ಲಾಕರ್ ಅಂತ. ಸೊ ಅದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ಚಾಟ್ ಲಾಕರ್ ಅಂತ. ಸೊ ಆ ಅಪ್ಲಿಕೇಶನ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಚಾಟ್ ಲಾಕರ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡೋಣ, ಬನ್ನಿ. ಓಪನ್ ಆದ ತಕ್ಷಣ ಈ ಥರ ಕೇಳುತ್ತೆ ಫ್ರೆಂಡ್ಸ್, ಏ ಸೆಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಸೊ ನಾವು ಇಂಗ್ಲೀಷ್ ಅಂತ ಕೊಟ್ಕೊಳ್ಳೋಣ. ಓಕೆ ಕೊಡಿ, ಓಕೆ ಆಗುತ್ತೆ. ಸೊ ಎಂಟರ್ ದ ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಯಾವುದಾದ್ರು ಪಾಸ್ವರ್ಡ್ನ ಇಟ್ಕೋಬೋದು ಫ್ರೆಂಡ್ಸ್. ನಾನೀಗ ಸಿಂಪಲ್ಲಾಗಿ 143 ಅಂತ ಕೊಡ್ತೀನಿ. ಸೊ ಕನ್ಫರ್ಮ್ ಪಾಸ್ವರ್ಡ್ ಮತ್ತೆ ಕೇಳುತ್ತೆ 143. ಎಂಟರ್ ದ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ಅದಕ್ಕೂ ಕೂಡ 143 ಕೊಡಬೇಕು. ಸೊ ಓಕೆ ಕೊಡೋಣ. ಓಕೆ ಕೊಟ್ಟ ತಕ್ಷಣ ಈ ಥರ ಸಕ್ಸಸ್ಫುಲ್ ಆಗಿದೆ ಫ್ರೆಂಡ್ಸ್. ಸೊ ಆದ ತಕ್ಷಣ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಕ್ ವ್ಯಾಟ್ಸಪ್ ಚಾಟ್ಸ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಇಲ್ಲಿ ಚಾಟ್ ಲಾಕರ್ ಆಫ್ ಇದೆ. ಸೊ ಇದನ್ನು ಓಕೆ ಕೊಟ್ಟು ಅಸೆಬಿಲಿಟಿ ಕೊಡಿ. ಸರಿ, ಓಕೆ ಕೊಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಮತ್ತೆ ಈ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಕ್ ವ್ಯಾಟ್ಸಪ್ ಚಾಟಸ್ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಕೊಡಿ. ಸೀದಾ ಡೈರೆಕ್ಟ್ ವ್ಯಾಟ್ಸಪ್ಗೆ ಬರುತ್ತೆ. ಸೊ ಇಲ್ಲಿ ಯಾರ ಚಾಟನ್ನು ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ಅವರ ಚಾಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಈಗ ಯಾವುದಾದ್ರೂ ಒಂದು ಚಾಟ್ ಲಾಕರ್ನ ಲಾಕ್ ಮಾಡೋಣ. ಸೊ ಇಲ್ಲಿದೆ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಓಕೆ ಓಕೆ ಕೇಳುತ್ತೆ. ಕನ್ಫರ್ಮ್ ಆಯಿತು, ಓಕೆ ಕೊಡೋಣ. ಈಗ ಓಕೆ ಕೊಟ್ಟು ಡೈರೆಕ್ಟ್ ಎಕ್ಸಿಟ್ ಆ್ಯಪಿಂದ ಹೊರಗಡೆ ಬರೋಣ. ಹೊರಗಡೆ ಬಂದ ತಕ್ಷಣ ಡೈರೆಕ್ಟ್ ಈಗ ವ್ಯಾಟ್ಸಪ್ನ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಈ ಒಂದು ಚಾಟ್ ಲಾಕರ್ನ ಲಾಕ್ ಮಾಡಿದ್ವಿ. ಸೊ ಅದು ವರ್ಕ್ ಆಗಿದೆಯಲ್ಲ ನೋಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಅದು ಓಪನ್ ಆಗ್ತಿಲ್ಲ. ಸೊ ಓಪನ್ ಆಗಬೇಕೆಂದ್ರೆ ನಾವು ಕೊಟ್ಟಿರೋ ಪಾಸ್ವರ್ಡ್ನ ಆನ್ ಮಾಡಬೇಕು, ಹಾಕಬೇಕು. 143, ಓಕೆ ಕೊಡಿ. ಆನ್ ಆಯಿತು ಫ್ರೆಂಡ್ಸ್. ಈ ಆ್ಯಪ್ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ.